ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ಟೀವ್ ಜಾಬ್ಸ್ ಟೆಕ್ನಾಲಜಿಗೆ ಗುರು ಅಂತ ಅನ್ಸ್ಕೊಂಡಂತ ನಮ್ಮ ಸ್ಟೀವ್ ಜಾಬ್ಸ್ ಅವರ ಜನನದ ಹಿಂದೆ ಒಂದು ರೋಚಕ ಕಥೆ ಇದೆ ಅಂದ್ರೆ ನೀವು ನಂಬಲೇಬೇಕು. ಎಸ್, ಜರ್ಮನಿಯ ಮಿಸ್ಕಿನ್ಸನ್ ಅನ್ನೋ ಒಂದು ಊರಿನಲ್ಲಿ ಪೌಲ್ ರೆನಾಲ್ಡ್ ಜಾಬ್ಸ್ ಅವರು ಹುಟ್ಟುತ್ತಾರೆ. ಈ ಪೌಲ್ ರೆನಾಲ್ಡ್ ಜಾಬ್ಸ್ ಅವರ ಬಾಲ್ಯ ಬಂದು ತುಂಬಾನೇ ರೋಚಕವಾಗಿರುತ್ತೆ. ಯಾಕಂತಂದ್ರೆ ಇವರ ತಂದೆ ಬಂದು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರ್ತಾರೆ, ಕುಡುಕರಾಗಿರ್ತಾರೆ. ಸೊ ಹಾಗಾಗಿ ದಿನ ಡ್ರಿಂಕ್ಸ್ ಮಾಡ್ಕೊಂಡ್ಬಂದು ತನ್ನ ತಾಯಿ ಅಂದರೆ ಪೌಲ್ ರೆನಾಲ್ಡ್ ಜಾಬ್ಸ್ ಅವರ ತಾಯಿಯನ್ನು ಮತ್ತು ಪೌಲ್ ರೆನಾಲ್ಡ್ ಜಾಬ್ಸ್ನ ಮುಖಾಮುಖಿ ನೋಡದೆ ಹೊಡಿತಾ ಇರ್ತಾರೆ. ಸೊ ಹಿಂಸೆ ಕೊಡ್ತಾ ಇರ್ತಾರೆ. ಸೊ ಈ ಒಂದು ವಾತಾವರಣದಲ್ಲಿ ಬೆಳೆದಂಥ ನಮ್ಮ ಪೌಲ್ ರೆನಾಲ್ಡ್ ಜಾಬ್ಸ್ ಅವರು ಶಾಂತ ಸ್ವಭಾವವನ್ನು ಅಳವಡಿಸ್ಕೊಂಡಿರ್ತಾರೆ ಅಂದರೆ ನಾವೆಲ್ಲ ಆಶ್ಚರ್ಯ ಪಡಬೇಕು. ನಂತರ ಅವರು ಯೋಚನೆ ಮಾಡ್ತಾರೆ, ಹೀಗೆ ನನ್ನ ತಂದೆ ಈ ರೀತಿ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿದ್ದಾರೆ, ಅವರು ದುಡಿದಿದ್ದ ದುಡ್ಡನ್ನೆಲ್ಲ ಅವರು ಡ್ರಿಂಕ್ಸ್ಗೆ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ನಮ್ಮ ಫ್ಯೂಚರ್ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ ನನಗೆ ಅಂತ ಯೋಚನೆ ಮಾಡಿ ಅವರ ಹೈಸ್ಕೂಲ್ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಜರ್ಮನಿಯ ಆ ಒಂದು ಮಿಸ್ಕಿನ್ಸನ್ ಊರಿನಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಅಂದರೆ ಮೆಕ್ಯಾನಿಕ್ ಮುಖ್ಯವಾಗಿ ಮೆಕ್ಯಾನಿಕ್ ಕೆಲಸಗಳು ಮಾಡಿಕೊಂಡು ಸಣ್ಣ ಪುಟ್ಟ ಮೆಕ್ಯಾನಿಕ್ ಕೆಲಸಗಳನ್ನು ಮಾಡಿಕೊಂಡು ಒಂದಷ್ಟು ಎಷ್ಟೋ ಅಷ್ಟೋ ಅಷ್ಟೋ ಎಷ್ಟೋ ದುಡ್ಡನ್ನು ದುಡಿದುಕೊಂಡು ತಮ್ಮ ಮನೆಯ ನಿರ್ವಹಣೆಯನ್ನು ಆ ವಯಸ್ಸಿನಲ್ಲೇ ಅವರು ಜವಾಬ್ದಾರಿ ತಗೋತಾರೆ. ಸೊ ಹೀಗೆ ಜವಾಬ್ದಾರಿ ತಗೊಂಡಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲೇ ಒಂದು ವರ್ಲ್ಡ್ ವಾರ್ ನಡೀತಾ ಇರುತ್ತೆ. ಸೊ ವರ್ಲ್ಡ್ ವಾರ್ ನಡೀತಾ ಇರತಕ್ಕಂಥ ಸಂದರ್ಭ ಆದ್ದರಿಂದ ಸೈನಿಕರ ಕೊರತೆಯಿಂದಾಗಿ ಅಂದ್ರೆ ಕೆಲಸ ಖಾಲಿ ಇರೋ ಅಂತ ವಿಚಾರ ಗೊತ್ತಾಗುತ್ತೆ ಇವ್ರಿಗೂ ಕೂಡ. ಸೊ ಹಾಗಾಗಿ ಇವರು ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ. ಸೊ ಹಾಗಾಗಿ ಇವ್ರಿಗೆ ನೌಕಾಪಡೆಯಲ್ಲಿ ಒಂದು ಕೋಸ್ಟ್ ಗಾರ್ಡ್ ಕೆಲಸ ಸಿಗುತ್ತೆ. ಆ ಕೋಸ್ಟ್ ಗಾರ್ಡ್ ಕೆಲಸವನ್ನು ಕೂಡ ಇವರು ಕೆಲವು ದಿನಗಳ ಕಾಲ ಮಾಡಿ ನಂತರ ವರ್ಲ್ಡ್ ವಾರ್ ಮುಗಿಯುತ್ತೆ. ವರ್ಲ್ಡ್ ವಾರ್ ಮುಗಿದ ನಂತರ ಇವರು ಆ ಒಂದು ಕೋಸ್ಟ್ ಗಾರ್ಡ್ ಕೆಲಸಕ್ಕೆ ಸಲಾಂ ಹೊಡೆದು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿ ಏನಾದರೂ ಕೆಲಸ ಮಾಡೋಣ ಅಂತ ಯೋಚನೆ ಮಾಡಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬರ್ತಾರೆ. ಅಲ್ಲಿ ಬಂದು ಒಂದಷ್ಟು ಜನ ಸ್ನೇಹಿತರನ್ನ ಮಾಡ್ಕೋತಾರೆ. ಆ ಸ್ನೇಹಿತರು ತುಂಬಾನೇ ತುಂಟರಾಗಿರ್ತಾರೆ, ಅಂದ್ರೆ ಅವರು ಸ್ವಲ್ಪ ತರಲೆಗಳು ಮಾಡಿಕೊಂಡು ಆ ರೀತಿ ಜಾಲಿಯಾಗಿರ್ತಾರೆ ಆ ಸ್ನೇಹಿತರ ಜೊತೆ. ಇವರು ಕೂಡ ಸ್ವಲ್ಪ ತುಂಟರಾಗಿರ್ತಾರೆ. ನಂತರ ಇವರು ಕೂಡ ಆ ಸ್ನೇಹಿತರ ಜೊತೆ ತುಂಬಾನೇ ಆಟ ಮತ್ತೆ ಸ್ವಲ್ಪ ತುಂಟತನ ಮಾಡಿಕೊಂಡು ಅದು ಇದು ತರಲೆಗಳು ಮಾಡ್ಕೊಂಡು ಇರ್ತಾರೆ, ಹೇಗೋ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಇವರೆಲ್ಲ ಈ ಒಂದು ಸ್ನೇಹಿತರೆಲ್ಲ ಅಂದರೆ ಈ ಸ್ನೇಹಿತರ ಗುಂಪು ಬಂದು ಡೈಲಿ ಒಂದು ಪಾರ್ಕ್ನಲ್ಲಿ ಮೀಟ್ ಆಗ್ತಾ ಇರ್ತಾರೆ. ಸೊ ಹಾಗೆ ಒಂದು ದಿನ ಮೀಟ್ ಆಗಬೇಕಾದ್ರೆ ಇವ್ರಿಗೆ ಮಾತಿಗೆ ಮಾತು ಬೆಳೆದು ಒಂದು ಬೆಟ್ಸ್ ಕಟ್ತಾರೆ. ಅಂದರೆ ನಮ್ಮ ಪೌಲ್ ರೆನಾಲ್ಡ್ ಜಾಬ್ಸ್ ಅವರೇ ಮೊದಲಿಗೆ ಸ್ಟಾರ್ಟ್ ಮಾಡ್ತಾರೆ. ಏನಂತ ಅಂದರೆ ನಾನು ಇನ್ನು 2 ವಾರದಲ್ಲಿ ನಾನು ಮದುವೆ ಆಗುವಂಥ ಹುಡುಗಿಯನ್ನು ನಾನು ನಿಮ್ಮ ಮುಂದೆ ತಂದು ಅಂದರೆ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತೀನಿ ನೋಡ್ತೀರಾ ಅಂತ ಒಂದು ಬೆಟ್ಸ್ ಕಟ್ಟಿ ಹೇಳ್ತಾರೆ. ಸೊ ಅವರು ಕೂಡ ಬೆಟ್ಸ್ ಕಟ್ತಾರೆ. ಸೊ ಹಾಗೆ ಹೇಳಿದ ತಕ್ಷಣ ಹತ್ತೇ ದಿನದಲ್ಲಿ ಒಂದು ಹುಡುಗಿಯನ್ನ ನಿಜವಾಗ್ಲೂ ಕರ್ಕೊಂಡ್ಬಂದು ತಮ್ಮ ಸ್ನೇಹಿತರಿಗೆ ಪರಿಚಯ ಮಾಡಿಕೊಡ್ತಾರೆ. ನೋಡಿ ಬಾಲೆ ಹೇಗೆ ಬಲೆಗೆ ಬಿದ್ದಿದ್ದಾಳೆ ಅಂತ ಈ ರೀತಿ ಡೈಲಾಗ್ ಬೇರೆ ಹೇಳ್ತಾರೆ. ಸೊ ಇದನ್ನ ಕೇಳಿದಂತ ನಮ್ಮ ಸ್ನೇಹಿತರೆಲ್ಲ ತುಂಬಾನೇ ಆಶ್ಚರ್ಯದಿಂದ ನಮ್ಮ ಪೌಲ್ ರೆನಾಲ್ಡ್ ಜಾಬ್ಸ್ ಅವ್ರನ್ನ ನೋಡ್ತಾರೆ. ನಂತರ ಬಾಲೆ ಹೇಗೆ ಬಲೆಗೆ ಬಿದ್ದಿದ್ದಾಳೆ ನೋಡಿ ಅಂತ ಹೇಳಿದ್ರು ಆ ಹುಡುಗಿಗೆ ಕೋಪ ಬಂದಿಲ್ವಾ ಅಂತ ನೀವು ನನ್ನ ಕೇಳ್ಬೋದು. ಇಲ್ಲ, ಕೋಪ ಬಂದಿಲ್ಲ. ಯಾಕೆ ಅಂತಂದ್ರೆ ಆ ಹುಡುಗಿ ಕೋಪ ಬಂದಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾಚಿಕೆಯಿಂದ ನಗೋದಕ್ಕೆ ಶುರು ಮಾಡ್ತಾರೆ ಅಷ್ಟೇ, ಕೋಪ ಬಂದಿಲ್ಲ. ಯಾಕೆ ಕೋಪ ಬಂದಿಲ್ಲ ಅಂದ್ರೆ ಆ ಹುಡುಗಿ ಪೌಲ್ ರೆನಾಲ್ಡ್ ಜಾಬ್ಸ್ ಅವರ ಮುಖವನ್ನು ನೋಡೋ ಅಥವಾ ಅವರ ಸೌಂದರ್ಯವನ್ನು ನೋಡೋ ಲವ್ ಮಾಡಿಲ್ಲ. ಅವ್ರ ಹತ್ರ ಇದ್ದಂತ ಆ ಒಂದು ಕಾರು ಅಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದು ಸ್ವಲ್ಪ ದಿನದಲ್ಲೇ ಇವ್ರಿಗೆ ಒಂದು ಇವರು ಕಾರ್ ತಗೊಂಡಿರ್ತಾರೆ. ಆ ಕಾರ್ ಬಂದು ಸೆಕೆಂಡ್ ಹ್ಯಾಂಡ್ ಕಾರು. ಆ ಸೆಕೆಂಡ್ ಹ್ಯಾಂಡ್ ಕಾರ್ ಇರೋದ್ರಿಂದ ಆ ಹುಡುಗಿ ಇವ್ರನ್ನ ಲವ್ ಮಾಡ್ತಾ ಇರ್ತಾರೆ, ಮದುವೆ ಆಗೋದಕ್ಕೆ ಒಪ್ಪಿರ್ತಾಳೆ. ಈ ಹುಡುಗಿಯ ಹೆಸರು ಏನಪ್ಪ ಅಂತಂದ್ರೆ ಕ್ಲಾರಾ ಹ್ಯಾಗೋಫಿಯನ್ ಅಂತ. ಇವರು ಹ್ಯಾಗೋಫಿಯನ್ ಕುಟುಂಬದವರು. ಇವರ ಕುಟುಂಬದ ಹೆಸರು ಹ್ಯಾಗೋಫಿಯನ್ ಅಂತ. ಇವರ ಕುಟುಂಬ ಬಂದು ಆರ್ಮೇನಿಯಾ ಮೂಲದವರು. ಇವರು ಕೂಡ ಸ್ಯಾನ್ ಫ್ರಾನ್ಸಿಸ್ಕೋದವರು ಅಲ್ಲ, ಇವರು ಆರ್ಮೇನಿಯಾದಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದಿರ್ತಾರೆ. ಇವರ ಕುಟುಂಬ ತುಂಬಾನೇ ಬಡ ಕುಟುಂಬ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಬಡ ಕುಟುಂಬದಲ್ಲಿ ಇವರು ಹೇಗೆ ನೋಡ್ತಾರಪ್ಪ ಅಂತಂದ್ರೆ ಒಬ್ಬ ಹುಡುಗ ಅಂದ್ರೆ ಕಾರ್ ಇಟ್ಕೊಂಡಿರೋ ಒಬ್ಬ ಹುಡುಗ ನಮ್ಮ ಹುಡುಗಿನ ಮದುವೆ ಆಗ್ತಾನೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಪ್ರತಿಷ್ಠೆ ಅಲ್ವಾ ಅದು. ಒಂದು ರೀತಿ ಸ್ಟೇಟಸ್ ಥರ ಭಾವಿಸಿ ಅವರು ಇವರ ಮದುವೆಗೆ ಯಾವುದೇ ಅಡ್ಡಿಪಡಿಸದೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತಾರೆ ಅವರ ಕುಟುಂಬದಿಂದ. ಸೊ ಹಾಗಾಗಿ ನಮ್ಮ ಪೌಲ್ ರೆನಾಲ್ಡ್ ಜಾಬ್ಸ್ ಅವರು ಈ ಹುಡುಗಿಯನ್ನು ಮದುವೆ ಆಗ್ತಾರೆ. ಮದುವೆ ಆಗಿ ಇವರ ದಾಂಪತ್ಯ ಜೀವನನೂ ತುಂಬಾ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇಲ್ಲಿವರೆಗೂ ನೀವು ಕತೆ ಅಂದರೆ ಇಲ್ಲಿವರೆಗೂ ನೀವು ಕೇಳಿದ್ದೀರಾ, ಇದನ್ನು ಸೈಡ್ಗಿಡಿ. ಇವಾಗ ಇನ್ನೊಂದು ಘಟನೆ ಬಗ್ಗೆ ಹೇಳ್ತೀನಿ, ಆಮೇಲೆ ಆ ಘಟನೆ ಈ
ಈ ಘಟನೆ ಎರಡೂ ಕೂಡ ರಿಲೇಟ್ ಆಗುತ್ತೆ. ಸೊ ಇನ್ನೊಂದು ಘಟನೆ ಏನಪ್ಪಾ ಅಂತಂದ್ರೆ 1955 ಜರ್ಮನಿಯ ಮೂಲದಿಂದ ಬಂದಂತಹ ಜೋ ಆನ್ ಶೀಬಲ್ ಅನ್ನೋ ಒಂದು ಹುಡುಗಿ ಹೆಣ್ಣು ಮಗಳು ಏನ್ ಮಾಡ್ತಾಳೆ, ಅವರ ತಂದೆ ಬಂದು ಅಂದ್ರೆ ಇವರು ಈ ಜೋ ಆನ್ ಶೀಬಲ್ ಅವರು ಜರ್ಮನಿಯ ಮೂಲದವರು. ಸೊ ಇವರು ಕೂಡ ಜರ್ಮನಿಯ ಮೂಲದವರು, ಜರ್ಮನಿಯಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದಿರ್ತಾರೆ. ಇವರು ಬಂದು ಜೋ ಆನ್ ಶೀಬಲ್ ಅವರು ಬಂದು ಇವರ ತಂದೆ ಬಂದು ಕ್ಯಾಥೋಲಿಕ್ ಅಂದ್ರೆ ತಂದೆ ಅಂದ್ರೆ ಇವರ ಕುಟುಂಬ ಕ್ಯಾಥೋಲಿಕ್ ಪಂಗಡದವರು. ಸೊ ಹಾಗಾಗಿ ಇವ್ರ ತಂದೆ ತುಂಬಾನೇ ಸ್ಟ್ರಿಕ್ಟ್, ಇವ್ರ ತಂದೆ ಹೆಸರು ಬಂದು ಆರ್ಥರ್ ಶೀಬಲ್ ಅಂತ. ಸೊ ಇವರು ಬಂದು ತುಂಬಾನೇ ಸ್ಟ್ರಿಕ್ಟ್, ಇವ್ರ ತಂದೆ ಬಂದು ಎಸ್ಟೇಟ್ ಅಂದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರ್ತಾರೆ, ಮತ್ತೆ ಬೇರೆ ಬೇರೆ ವ್ಯವಹಾರಗಳಲ್ಲೂ ಇವರು ಕೆಲಸ ಮಾಡ್ತಾ ಇರ್ತಾರೆ, ದುಡ್ಡು ಮಾಡ್ತಾ ಇರ್ತಾರೆ, ತುಂಬಾ ರಿಚ್ ಪೀಪಲ್ ಅಂತಾನೆ ಹೇಳ್ಬೋದು. ನಂತರ ಇವ್ರ ತಂದೆ ಬಂದು ತುಂಬಾನೇ ಸ್ಟ್ರಿಕ್ಟ್, ತನ್ನ ಮಗಳ ವಿಚಾರದಲ್ಲಿ ತುಂಬಾನೇ ಸ್ಟ್ರಿಕ್ಟ್, ಜಾಸ್ತಿ ಹುಡುಗರ ಜೊತೆ ಸೇರ್ಬೇಡ, ಬಾಯ್ ಫ್ರೆಂಡ್ಸ್ ಎಲ್ಲ ಇರಬಾರ್ದು, ಜಾಸ್ತಿ ಗಂಡಸರ ಜೊತೆ ಮಾತಾಡಬೇಡ, ಮುಖ್ಯವಾಗಿ ಬೇರೆ ಪಂಗಡದವ್ರ ಜೊತೆ ಮಾತಾಡಬಾರ್ದು ಅನ್ನೋ ಒಂದು ಸ್ಟ್ರಿಕ್ಟ್ ರೂಲ್ಸ್ನೆಲ್ಲ ಹಾಕಿರ್ತಾರೆ. ಆದರೆ ಈ ಜೋ ಆನ್ ಶೀಬಲ್ ಅನ್ನೋ ಒಂದು ಹುಡುಗಿ ಇದ್ಯಾವುದನ್ನು ಕೇರ್ ಮಾಡದೆ ತುಂಬ ಕ್ಯಾಶುವಲ್ ಆಗಿ ಎಲ್ಲ ಹುಡುಗರ ಜೊತೆನೂ ಮಾತಾಡ್ತಾ ಇರ್ತಾರೆ, ತುಂಬಾನೇ ಬೆರೀತಾ ಇರ್ತಾರೆ, ಎಲ್ಲ ಹುಡುಗ ಹುಡುಗಿ ಎಲ್ಲರ ಜೊತೆನೂ ಬೆರೀತಾ ಇರ್ತಾರೆ, ಸೋಷಿಯಲ್ ಆಗಿ ಎಲ್ಲರ ಜೊತೆನೂ ಮಾತಾಡ್ತಾ ಇರ್ತಾರೆ. ಇದು ಅವರ ತಂದೆಗೆ ಅಂದರೆ ಅವ್ರ ತಂದೆಗೆ ಇಷ್ಟ ಆಗಲ್ಲ, ಅಂದರೆ ಅವ್ರ ತಂದೆ ತುಂಬಾನೇ ಸ್ಟ್ರಿಕ್ಟ್, ಅಂದರೆ ಬೇರೆ ಪಂಗಡದವ್ರ ಜೊತೆ ಮಾತಾಡಬಾರ್ದು, ಆ ರೀತಿಯಾದಂಥ ಸ್ಟ್ರಿಕ್ಟ್ ರೂಲ್ಸು, ಒಂದು ರೀತಿಯಾದಂಥ ಜಾತಿ ಪದ್ಧತಿ ಇದನ್ನೆಲ್ಲ ಫಾಲೋ ಮಾಡೋದು. ಸೊ ಹಾಗಾಗಿ ಒಂದು ದಿನ ಏನಾಗುತ್ತಪ್ಪ ಅಂತಂದ್ರೆ ಈ ಜೋ ಆನ್ ಶೀಬಲ್ ಅನ್ನೋ ಒಂದು ಹುಡುಗಿ ಏನ್ ಮಾಡ್ತಾಳೆ, ಅವರ ಕಾಲೇಜಲ್ಲಿ ಓದ್ತಾ ಇದ್ದಂತಹ ಅಬ್ದುಲ್ ಪತಾ ಜಂದಾಲಿ ಅನ್ನೋ ಒಬ್ಬ ಹುಡುಗನನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ನಾನು ಮದುವೆ ಆಗಬೇಕು ಅಂತ ಹೇಳಿದಾಗ ಅವರ ತಂದೆ ಇದಕ್ಕೆ ತೀವ್ರವಾಗಿ ವಿರೋಧಿಸಿ, ನೀನು ಅವನ್ನ ಮದುವೆ ಆಗಬೇಕು ಅಂತ ಇದ್ರೆ ನಮ್ಮ ಸಂಬಂಧವನ್ನು ಕಳ್ಕೊಂಡೇ ನೀನು ಮದುವೆ ಆಗಬೇಕು, ಆಮೇಲೆ ನೀನೇನಾದರೂ ನಮ್ಮ ಮಾತನ್ನು ಮೀರಿ ಆ ಹುಡುಗನನ್ನ ಮದುವೆ ಆದರೆ ಖಂಡಿತ ನಮಗೂ ನಿನಗೂ ಯಾವುದೇ ಸಂಬಂಧ ಇರೋದಿಲ್ಲ ಅಂತ ಕಂಡೀಷನ್ ಆಗ್ತಾರೆ. ಆದರೂ ಕೂಡ ನಮ್ಮ ಜೋ ಆನ್ ಶೀಬಲ್ ಅವರು ಇದಕ್ಕೆ ಯಾವುದು ಕೇರ್ ಮಾಡದೆ, ಸರಿ ಆಯಿತು ನೀವು ಹೇಳ್ದಂಗೆ ಆಗಲಿ, ನಾನು ಇದಕ್ಕೆಲ್ಲ ಕೇರ್ ಮಾಡೋದಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಆ ಒಂದು ಅಬ್ದುಲ್ ಪತಾ ಜಂದಾಲಿಯ ಹಿಂದೆ ಹೊರಟೋಗ್ತಾರೆ. ಸೊ ಹೀಗೆ ಅಬ್ದುಲ್ ಪತಾ ಜಂದಾಲಿ ಅನ್ನೋನು ಬಂದು ಯಾರು ಅಂತ ನೀವು ಕೇಳಿದ್ರೆ, ಅಬ್ದುಲ್ ಪತಾ ಜಂದಾಲಿ ಯಾರು ಅಲ್ಲ, ಅವರು ಕೂಡ ಸಿರಿಯಾ ಮೂಲದವರು, ಅವರು ಸಿರಿಯಾದಿಂದ ಇಲ್ಲಿ ಓದೋದಕ್ಕೆ ಬಂದಿರ್ತಾರೆ. ಅವರ ತಂದೆ ಒಂದು ದೊಡ್ಡ ಆಯಿಲಲ್ಲಿ ದೊಡ್ಡ ಉದ್ಯಮಿ ಅಂತಲೇ ಹೇಳ್ಬೋದು, ತೈಲ ಉದ್ಯಮಿ ಅಂತಲೇ ಹೇಳ್ಬೋದು. ಸೊ ಅವರು ಸಿರಿಯಾ ಮೂಲದವರು, ಅಲ್ಲಿಂದ ಇಲ್ಲಿಗೆ ಓದೋದಕ್ಕೆ ಬಂದಿರ್ತಾರೆ. ಸೊ ಹಾಗಾಗಿ ಇವರು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ರಿಂದ ಇವರಿಬ್ಬರಿಗೆ ಪ್ರೀತಿ ಉಂಟಾಗಿ, ಇವರಿಬ್ಬರ ನಡುವೆ ಪ್ರೀತಿ ಉಂಟಾಗಿ ಇವ್ರು ಲವ್ ಮಾಡ್ತಾ ಇರ್ತಾರೆ, ಮದುವೆ ಆಗಬೇಕು ಅಂತ ಅನ್ಕೊಂಡಿರ್ತಾರೆ. ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತಂದ್ರೆ, ಈ ಅಬ್ದುಲ್ ಪತಾ ಜಂದಾಲಿ ಅನ್ನೋರಿಗೆ ಅಂದ್ರೆ ಈ ಅಬ್ದುಲ್ ಪತಾ ಜಂದಾಲಿಗೆ ಮದುವೆ ಆಗ್ಬೇಕು ಅನ್ನೋ ಒಂದು ಯೋಚನೆನೇ ಇರೋದಿಲ್ಲ. ಆದ್ರೆ ಈ ಹುಡುಗಿ ಮಾತ್ರ, ಅಂದ್ರೆ ಈ ಜೋ ಆನ್ ಶೀಬಲ್ ಮಾತ್ರ ಮದುವೆ ಆಗ್ತೀವಿ, ನಾವು ಮದುವೆ ಆಗಿ ಕಾಲ ಪೂರ್ತಿ ನಾವು ಜೊತೆಗಿರ್ತೀವಿ ಅನ್ನೋ ಒಂದು ಮನಸ್ಥಿತಿಲೇ ಇರ್ತಾರೆ ಅನ್ನೋ ಒಂದು ಆ ರೀತಿ ಭಾವಸೆನೆ ಈ ಹುಡುಗಿ ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಈ ಅಬ್ದುಲ್ ಪತಾ ಜಂದಾಲಿ ಯಾವುದೇ ಈ ರೀತಿಯಾದಂತ ಯೋಚನೆ ಇಟ್ಕೊಂಡಿರಲ್ಲ, ಜಸ್ಟ್ ಲವ್ ಮಾಡ್ತಾ ಇರ್ತಾರೆ ಅಷ್ಟೇ. ಸೊ ಹೀಗೆ ನಡೀತಾ ಇರ್ಬೇಕಾದ್ರೆ ಒಂದಿನ ನಮ್ಮ ಈ ಅಬ್ದುಲ್ ಪತಾ ಜಂದಾಲಿ ಇದು ಎಲ್ಲ ಅಂದ್ರೆ PG ಮುಗಿಯುತ್ತೆ, ನಂತರ ಇವನು PhD ಮಾಡಬೇಕು, ಪೊಲಿಟಿಕಲ್ ಸೈನ್ಸ್ ಅಲ್ಲಿ PhD ಮಾಡಬೇಕು ಅಂತ ಹೇಳಿ ಅಬ್ದುಲ್ ಪತಾ ಜಂದಾಲಿ ಏನು ಹೇಳ್ತಾರೆ ಈ ಜೋ ಆನ್ ಶೀಬಲ್ ಹತ್ರ, ನೋಡಿ ಈ ರೀತಿ ನಾನು PhD ಮಾಡಬೇಕು ಪೊಲಿಟಿಕಲ್ ಸೈನ್ಸ್ ಅಲ್ಲಿ, ಅದರಿಂದ ನಾನು ಇದಕ್ಕೆ ಹೋಗ್ಬೇಕು, ಜರ್ಮನಿಯ ಮಿಸ್ಕಿನ್ಸನ್ ಯೂನಿವರ್ಸಿಟಿಗೆ ಸೇರ್ಕೋತಾ ಇದ್ದೀನಿ ಅಂತ ಹೇಳಿದ ತಕ್ಷಣ, ಹೌದಾ ಸರಿ ಅಂದ್ಬಿಟ್ಟು ಈಗ ಈ ನಡುವೆ ನನಗೆ ಅಂದ್ರೆ ಆ ಯೂನಿವರ್ಸಿಟಿಗೆ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಒಂದೂವರೆ ತಿಂಗಳು ಬೇಸಿಗೆ ರಜಾ ಇದೆ. ಸೊ ಹಾಗಾಗಿ ನಾನು ನಮ್ಮ ಸ್ವಂತ ಊರಾದಂತಹ ನಮ್ಮ ಮೂಲ ಊರಾದಂತಹ ಸಿರಿಯಾಗ ಹೋಗ್ತಾ ಇದ್ದೀನಿ, ನೀನು ಬರ್ತೀಯ ಅಂತ ಹೇಳಿದ ತಕ್ಷಣ ಸರಿ ಬರ್ತೀನಿ ಅಂತ ಈ ಹುಡುಗಿ ಕೂಡ ಅಂದ್ರೆ ಈ ಜೋ ಆನ್ ಶೀಬಲ್ ಕೂಡ ಅಂತ ಹೇಳಿ ಆ ಒಂದು ಅಬ್ದುಲ್ ಪತಾ ಜಂದಾಲಿ ಜೊತೆ ಸಿರಿಯಾ ಊರಿಗೆ ಹೋಗ್ತಾಳೆ. ಸಿರಿಯಾ ಊರಿಗೆ ಹೋಗಿ ಇವರಿಬ್ರು ಕೂಡ ಒಂದೂವರೆ ತಿಂಗಳು ತುಂಬಾನೇ ಖುಷಿಯಾಗಿ ಜೊತೆಯಾಗಿ ಪ್ರೀತಿ ಮಾಡ್ಕೊಂಡು ಹಾಯಾಗಿರ್ತಾರೆ. ನಂತರ ಇವರ ಪ್ರೀತಿಯ ಫಲದಿಂದ, ಅಂದ್ರೆ ಇವರ ಪ್ರೀತಿ ಜಾಸ್ತಿ ಆಗಿ ಇವರ ಪ್ರೀತಿಯ ಫಲದಿಂದ ಆ ಒಂದು ಸಂದರ್ಭದಲ್ಲೇ ಸಿರಿಯಾದಲ್ಲಿ ಇರಬೇಕಾದ್ರೇ ನಮ್ಮ ಜೋ ಆನ್ ಶೀಬಲ್ ಅವರು 3 ತಿಂಗಳು ಅಂತ ಗೊತ್ತಾಗುತ್ತೆ. ಯಾರಿಗೆ? ಅಬ್ದುಲ್ ಪತಾ ಜಂದಾಲಿ ಅವ್ರಿಗೆ ನಮ್ಮ ಜೋ ಆನ್ ಶೀಬಲ್ ಅವರೇ ಹೇಳ್ತಾರೆ ಈ ರೀತಿ ನಾನು 3 ತಿಂಗಳೀಗ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿದಂತ ನಮ್ಮ ಅಬ್ದುಲ್ ಪತಾ ಜಂದಾಲಿ ಅವರು ತುಂಬಾನೇ ಶಾಕ್ ಆಗ್ತಾರೆ, ಹೌದಾ 3 ತಿಂಗಳ ಅಂತ ಹೇಳ್ಬಿಟ್ಟು ಶಾಕ್ ಆಗ್ತಾರೆ. ನಂತರ ಈ ಹುಡುಗಿ ಏನ್ ಹೇಳ್ತಾರೆ, ನನ್ನ ಮದುವೆ ಆಗ್ತೀಯಲ್ಲ ಅಂತ ಕೇಳಿದಾಗ ಮದುವೆನಾ ಅಂತ ಒಂದು ರೀತಿ ಶಾಕ್ ಆಗಿ ಕೇಳ್ತಾರೆ. ಆ ರೀತಿ ಕೇಳಿದ ತಕ್ಷಣ ನಮ್ಮ ಶೀಬಲ್ ಅವ್ರಿಗೆ ಅಂದ್ರೆ ನಮ್ಮ ಜೋ ಆನ್ ಶೀಬಲ್ ಅವ್ರಿಗೆ ಅನುಮಾನ ಬರ್ತೀವಿ, ನಿನ್ ಮದುವೆನಾ ಅಂತ ಕೇಳಿದ ತಕ್ಷಣ ಮದುವೆನಾ ಅಂತ ಶಾಕ್ ಆಗ್ತಾನಲ್ಲ ಇವನು, ಅಂದ್ರೆ ಇವ್ನು ನನ್ನ
ಮದುವೆ ಆಗಲ್ವಾ, ಈ ರೀತಿಯಾದಂಥ ಡೌಟ್ ಬರೋದಕ್ಕೆ ಶುರು ಆಗುತ್ತೆ. ಆದರೆ ನಮ್ಮ ಅಬ್ದುಲ್ ಫತಾ ಜಂದಾಲಿ ಆಗಿನಿಂದ ಈ ವಿಷಯ ಕೇಳಿದಾಗಿನಿಂದ ಸ್ವಲ್ಪ ಇವಳನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಕೆಲವು ದಿನಗಳ ನಂತರ ಈಗ ನಮ್ಮ ಜೋಹಾನ್ ಅವರು, ಜೋಹಾನ್ ಶೀಬಲ್ ಅವರು ತುಂಬಾ ಒಂದು ಕ್ರಿಟಿಕಲ್ ಸಿಚುಯೇಷನಲ್ಲಿ ಇದ್ದಾರೆ. ಅಂದರೆ ಇವಾಗ ಒಂದು ಕಡೆ ಈ ಹುಡುಗ ಬೇರೆ ಮದುವೆ ಆಗೋದಿಲ್ಲ ಅಂತ ಕೈ ಕೊಡ್ತಾ ಇದ್ದಾನೆ. ನಂತರ ಈಗ ಊರಿಗೆ ಹೋದ್ರೂ ಇವರ ಅಪ್ಪ ಬಂದು ನಮ್ಮ ಸಂಬಂಧ ನನಗೂ ನಮಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಈಗ ಹೇಗಪ್ಪ ನಾನು ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿ ನಮ್ಮ ಅಪ್ಪನಿಗೆ ಮುಖ ತೋರಿಸ್ಲಿ, ಅದು ಬೇರೆ ನನ್ನ ಹೊಟ್ಟೆಯಲ್ಲಿ ಒಬ್ಬ ಕಂದಮ್ಮ ಬೇರೆ ಇದೆ ಅಂತ ಯೋಚನೆ ಮಾಡ್ತಾ ಏನು ಮಾಡ್ತಾಳೆ, ಸರಿ ಆಗಿದ್ದಾಗೋಗ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ತೀನಿ, ಅದು ಏನಾಗುತ್ತೋ ಆಗಲಿ ಅಂತ ಹೇಳಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬರ್ತಾರೆ. ಆದರೆ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದಂಥ ಆ ಒಂದು ಹೆಣ್ಣುಮಗಳಿಗೆ ಅವಳ ಸ್ನೇಹಿತೆ ಒಬ್ಳು ಸಿಕ್ಕಿ ಈ ರೀತಿ ಮದುವೆನೇ ಆಗದೆ ಗರ್ಭ ಅಂದರೆ ಮದುವೆನೇ ಆಗದೆ ಈ ರೀತಿ ಪ್ರೆಗ್ನೆಂಟ್ ಆದಂಥ ಹೆಂಗಸರಿಗೆ ಅವರ ಒಂದು ಮಗುವನ್ನು ಅಂದರೆ ಅವ್ರಿಗೆ ಎಲ್ಲ ಅಂದರೆ ಈ ಡೆಲಿವರಿಯಿಂದ ಹಿಡಿದು ಡೆಲಿವರಿ ಮಾಡಿಸಿ ಅವರ ಮಗುವನ್ನು ಯಾರಿಗಾದರೂ ಒಳ್ಳೆ ದಂಪತಿಗಳಿಗೆ ಒಳ್ಳೆ ಪೇರೆಂಟ್ಸ್ಗೆ ದತ್ತು ಕೊಡೋದಕ್ಕಂತಲೇ ಒಬ್ಬರು ಡಾಕ್ಟರ್ ಇದ್ದಾರೆ. ಅವ್ರು ಇದೇ ಕೆಲಸ ಮಾಡೋದು ಅಂದರೆ ಇದೇ ಅವ್ರ ಸಮಾಜ ಸೇವೆ ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ಪರ್ಟಿಕ್ಯುಲರ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಡಾಕ್ಟರ್ ಏನು ಮಾಡ್ತಾರೆ, ಸರಿ ಅಮ್ಮ ನಿನಗೆ ನಾನು ಡೆಲಿವರಿ ಮಾಡಿಸ್ತೀನಿ ಅಂದರೆ ಆ ಡಾಕ್ಟ್ರ್ ಏನಪ್ಪ ಅಂತಂದರೆ ಅವರು ಒಂದು ರೀತಿ ಸಮಾಜ ಸೇವೆ ಮಾಡ್ತಾ ಇರ್ತಾರೆ. ಅಂದರೆ ಈ ರೀತಿ ಮದುವೆ ಆಗದೇನೆ ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಆ ಹೆಂಗಸರಿಗೆಲ್ಲ ಈ ರೀತಿ ಡೆಲಿವರಿಯಿಂದ ಹಿಡಿದು ಆ ಡೆಲಿವರಿ ಮಾಡಿಸಿ ಆ ಪರ್ಟಿಕ್ಯುಲರ್ ಮಗುವನ್ನು ಯಾರಿಗಾದರೂ ಒಳ್ಳೆ ತಂದೆ ತಾಯಿಗೆ ದತ್ತು ಕೊಡುವಂಥ ಒಂದು ಜವಾಬ್ದಾರಿಯನ್ನು ತಗೋತಾ ಇರ್ತಾರೆ ಈ ರೀತಿ ಕಷ್ಟದಲ್ಲಿರುವಂಥ ಹುಡುಗಿರಿಗೆ. ಸೊ ಈ ರೀತಿಯಾದಂಥ ವಿಷಯ ಗೊತ್ತಾಗಿದ ತಕ್ಷಣ ಈ ಹುಡುಗಿ ಕೂಡ ಒಪ್ಕೋತಾಳೆ, ಅಂದರೆ ಜೋಹಾನ್ ಶೀಬಲ್ ಕೂಡ ಒಪ್ಕೊಂಡು ಆ ಒಂದು ಸಂಸ್ಥೆಗೆ ಹೋಗಿ ಅಲ್ಲಿ ಸೇರ್ಕೋತಾರೆ. ಸೇರಿಕೊಂಡು ಅಲ್ಲಿ ಕೆಲವು ದಿನಗಳಿರ್ತಾರೆ. ಕೆಲವು ದಿನಗಳಿದ್ದು ನಂತರ 1955 ಬೆಳಗಿನ ಜಾವ 1955 ಕರೆಕ್ಟಾಗಿ ಡೇಟ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, 1955 ಫೆಬ್ರವರಿ 25 1955ಗೆ ಬೆಳಗಿನ ಜಾವ ಕರೆಕ್ಟಾಗಿ ಗಂಡು ಮಗು ಅಂತ ಗೊತ್ತಾಗುತ್ತೆ. ಸೊ ಆ ಗಂಡು ಮಗು ಬೇರೆ ಯಾರು ಅಲ್ಲ ಸ್ನೇಹಿತರೆ, ನಮ್ಮ ಆಪಲ್ ಕಂಪನಿಯ ಫೌಂಡರ್ ಆದಂತಹ ಸ್ಟೀವ್ ಜಾಬ್ಸ್ ಅವರು. ಓಕೆನಾ, ಏ ಹೇಗಿದೆ ನೋಡಿ ರೋಚಕ ಕತೆ ಅಂತ ನಾನು ಅದಕ್ಕೆ ಹೇಳಿದ್ದು. ಸೊ ಆಪಲ್ ಕಂಪ್ನಿಯ ಸ್ಟೀವ್ ಜಾಬ್ಸ್ ಅವರು ಆಗ ಅಂದರೆ 1955 ಫೆಬ್ರವರಿ 25 ಬೆಳಗಿನ ಜಾವ ಹುಟ್ಟುತ್ತಾರೆ. ಗಂಡು ಮಗು ಗುಂಡಾಗಿರುತ್ತೆ. ಸೊ ಇದು ಗಂಡು ಮಗು ಅಂತ ಗೊತ್ತಾಗಿದ ತಕ್ಷಣ ಜೋಹಾನ್ ಶೀಬಲ್ಗೆ ತುಂಬಾ ಖುಷಿ ಆಗುತ್ತೆ. ಆದರೆ ಜೋಹಾನ್ ಶೀಬಲ್ಲು ಈ ರೀತಿ ನನ್ನ ಮಗುನ ಯಾರಿಗೆ ದತ್ತು ಕೊಡ್ತೀರಾ ಅಂತ ಕೇಳಿದಾಗ, ಆಲ್ರೆಡಿ ನೀವು ಅಂದರೆ ಡೆಲಿವರಿ ಆಗೋಕ್ಕೆ ಮುಂಚೆನೇ ಒಂದು ಲಾಯರ್ ಕುಟುಂಬ ಬಂದು ಈ ರೀತಿ ದತ್ತು ತಗೋತೀವಿ ಅಂತ ಹೇಳಿದರು. ಆದರೆ ಅವರು ಕಡೆಗಳಿಗೆ ಇಲ್ಲ ನಮಗೆ ಹೆಣ್ಣು ಮಗು ಬೇಕಾಗಿತ್ತು, ಈಗ ಗಂಡು ಮಗು ಅಂತ ಹೇಳ್ತಾ ಇದ್ದೀರಾ ನೀವು, ಇಲ್ಲ ನಾವು ದತ್ತು ತಗೊಳ್ಳಲ್ಲ ನಾವು ಸೈನ್ ಮಾಡೋದಿಲ್ಲ, ಕ್ಯಾನ್ಸಲ್ ಅಂತ ಅನ್ಕೊಳ್ಳಿ ನೀವು ಅಂತ ಹೇಳಿಬಿಟ್ಟು ಕೈ ಕೊಟ್ಬಿಟ್ಟಿದ್ದಾರೆ. ಇರಲಿ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಲ್ಲಿ ಇವರು ಗೊತ್ತಿಲ್ದಿರಾನೆ ಅದೇ ನಾನು ಹೇಳಿದ್ನಲ್ಲ ಇವಾಗ ರಿಲೇಟ್ ಆಗುತ್ತೆ ನೋಡಿ ಸ್ಟೋರಿ. ನಾನು ಫಸ್ಟ್ ಘಟನೆ ಹೇಳಿದ್ನಲ್ಲ ಇಬ್ಬರು ಲವರ್ಸ್ ಅಂದರೆ ಇಬ್ಬರು ಲವ್ ಮಾಡಿ ಮದುವೆ ಆಗ್ತಾರೆ, ಪೌಲ್ ರೆನಾಲ್ಡ್ ಜಾಬ್ಸ್ ಮತ್ತು ಆ ಒಂದು ಆರ್ಮೇನಿಯಾ ಮೂಲದ ಕುಟುಂಬದವರು ಅಂದರೆ ಹ್ಯಾಗೋಫಿಯನ್ ಕ್ಲಾರಾ ಹ್ಯಾಗೋಫಿಯನ್. ಸೊ ಆ ಒಂದು ದಂಪತಿ 1955 ಅಂದರೆ ಇಲ್ಲಿ ನೀವು ಡೇಟ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಾನು ಡೇಟ್ ಹೇಳೋದು ಮರ್ತೋದೆ ಆ್ಯಕ್ಚುಲಿ. ಫಸ್ಟ್ ನಾನು ಆ ಒಂದು ಘಟನೆ ಹೇಳಿದಾಗ ಆ ಒಂದು ಘಟನೆ ನಡೆದಿದ್ದು ಯಾವಾಗಪ್ಪ ಅಂತಂದರೆ 1946 ಅಂದರೆ ಆ ಒಂದು ಕ್ಲಾರಾ ಹ್ಯಾಗೋಫಿಯನ್ಗೂ ಮತ್ತು ಪೌಲ್ ರೆನಾಲ್ಡ್ ಜಾಬ್ಸ್ಗೂ ಮದುವೆ ಆಗೋದು. ಇದಾಗಿ 10 ಅಂದರೆ ಹತ್ತತ್ರ 10 1955 ನಮ್ಮ ಅಬ್ದುಲ್ ಫತಾ ಜಂದಾಲಿಗೂ ಮತ್ತು ಈ ಒಂದು ಶೀಬಲ್ ಜೋಹಾನ್ ಶೀಬಲ್ ಅವರ ಕತೆ ನಡೆಯೋದು. ಸೊ ಈ ಒಂದು 10 ಗ್ಯಾಪಲ್ಲಿ ಇವ್ರಿಗೆ ಮಕ್ಕಳೇ ಆಗಿರೋದಿಲ್ಲ. ಸೊ ನಮಗೆ ಮಕ್ಕಳೇ ಆಗಿಲ್ಲ ಅನ್ನೋ ಒಂದು ಕೊರತೆ ಕಾಡ್ತಾ ಇರುತ್ತೆ. ನಂತರ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾರೆ. ಯಾರು ಕನ್ಸಲ್ಟ್ ಮಾಡ್ತಾರೆ, ಕರೆಕ್ಟಾಗಿ ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾರು ಕನ್ಸಲ್ಟ್ ಮಾಡ್ತಾರೆ, ನಮ್ಮ ಕ್ಲಾರಾ ಹ್ಯಾಗೋಫಿಯನ್ ಅವರು ಮತ್ತು ಆ ಒಂದು ಪೌಲ್ ರೆನಾಲ್ಡ್ ಜಾಬ್ಸ್ ಅವರು. ನಾನು ಫಸ್ಟ್ ಹೇಳಿದ್ನಲ್ಲ ಆ ಕಥೆಯಲ್ಲಿ ಬಂದಂಥ ವ್ಯಕ್ತಿಗಳು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ ಈ ರೀತಿ ಗರ್ಭಕೋಶದಲ್ಲಿ ತೊಂದರೆ ಇದೆಯಮ್ಮ, ಸೊ ಹಾಗಾಗಿ ನಿಮಗೆ ಮಕ್ಕಳಾಗಲ್ಲ ಅಂತ ಹೇಳಿದ ತಕ್ಷಣ ಇದನ್ನು ಕೇಳಿದಂಥ ಆ ಒಂದು ಕ್ಲಾರಾ ಹ್ಯಾಗೋಫಿಯನ್ಗೆ ತುಂಬಾ ಆಘಾತ ಆಗುತ್ತೆ. ಸರಿ ಅಂದ್ಬಿಟ್ಟು ಅವರು 10 ಅವ್ರಿಗೆ ಮಕ್ಕಳಿಲ್ಲದ ಕೊರತೆ ಕಾಡ್ತಾ ಇರೋದ್ರಿಂದ ಈ ಒಂದು ಸಂದರ್ಭ ಅಂದರೆ ಈ ರೀತಿ ಗಂಡು ಮಗು ಆಗಿದೆ ದತ್ತು ತಗೊಳ್ಳೋದಕ್ಕೆ ಯಾರಾದರೂ ಬನ್ನಿ ಅಂತ ಹೇಳೋದು ಅವ್ರಿಗೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವರು
ನಾವು ತಗೋತೀವಿ ಈ ಮಗುನ, ಈ ಮಗುನ ನಾವು ಚೆನ್ನಾಗಿ ಸಾಕ್ತೀವಿ ಅಂತ ಹೇಳಿ ಅವ್ರು ಅಪ್ಲೈ ಮಾಡಿರ್ತಾರೆ. ಸೊ ಹಾಗಾಗಿ ಆ ಮಗುವನ್ನು ಇವರು ತಗೊಂಡು ಹೊರಟೋಗಿರ್ತಾರೆ. ಆದರೆ ಈ ವಿಷಯ ಅಂದರೆ ಇಲ್ಲಿ ಒಂದು ಕಂಡೀಷನ್ ಹಾಕಿರ್ತಾರೆ, ಅಂದರೆ ಈ ಇವಾಗ ಈ ಜೋಹಾನ್ ಶೀಬಲ್ ಅವ್ರಿಗೆ ಮಗು ಆಗಿದೆ. ಈ ಜೋಹಾನ್ ಶೀಬಲ್ ಅವರು ಒಂದು ಕಂಡೀಷನ್ ಹಾಕಿರ್ತಾರೆ, ನನ್ನ ಮಗು ಯಾರೇ ದತ್ತು ತಗೊಳ್ಳಿ ಆ ಒಂದು ಪೇರೆಂಟ್ಸು ಡಿಗ್ರಿಯನ್ನು ಮುಗಿಸಿರ್ಬೇಕು, ಪದವೀಧರರಾಗಿರ್ಬೇಕು, ಡಿಗ್ರಿಯನ್ನು ಮುಗಿಸಿರ್ಬೇಕು, ಪರ್ಟಿಕ್ಯುಲರ್ ಡಿಗ್ರಿ ಯಾವುದಾದ್ರೂ ಡಿಗ್ರಿ ಒಟ್ಟಿನಲ್ಲಿ ಒಂದು ಡಿಗ್ರಿ ಆದರೂ ಮುಗಿಸಿರ್ಬೇಕು, ಅವರೇ ನನ್ನ ಮಗುನ ದತ್ತು ತಗೋಬೇಕು ಅಂತ ಒಂದು ಒಂದು ಕಂಡೀಷನ್ ಹಾಕಿರ್ತಾರೆ. ಹೂ ಅಂದಿರ್ತಾರೆ ನಮ್ಮ ಡಾಕ್ಟರ್ ಕೂಡ, ಅಂದರೆ ಸಮಾಜ ಸೇವೆ ಮಾಡ್ತಾ ಇರ್ತಾರಲ್ಲ ಆ ಡಾಕ್ಟ್ರು ಕೂಡ ಹೂ ಅಂದಿರ್ತಾರೆ. ಆದರೆ ಈಗ ಲಾಯರ್ ದಂಪತಿಗಳು ಓಕೆ ಫಸ್ಟ್ ಬಂದರು ಲಾಯರ್ ದಂಪತಿಗಳು ಅಂತ ಗೊತ್ತಿತ್ತು, ನಮ್ಮ ಜೋಹಾನ್ ಶಿಬಲ್ ಅವ್ರಿಗೂ ಗೊತ್ತಿತ್ತು ಲಾಯರ್ ದಂಪತಿಗಳು ಅಂತ. ಸೊ ಹಾಗಾಗಿ ಲಾಯರ್ ದಂಪತಿಗಳು ಓಕೆ ಅವ್ರು ಲಾಯರ್ ಅಂದಿದ ತಕ್ಷಣ ಓಕೆ ಅಂದ್ಬಿಟ್ಟು ಹೂ ಅಂದಿರ್ತಾರೆ. ಆದರೆ ಇವ್ರಿಗೆ ಯಾರಿಗೆ ಕ್ಲಾರಾ ಹ್ಯಾಗೋಫಿಯನ್ಗೂ ಮತ್ತು ಇವ್ರಿಗೆ ಪೌಲ್ ರೆನಾಲ್ಡ್ ಜಾಬ್ಸ್ ಅವ್ರಿಗೆ ದತ್ತು ಕೊಡ್ತಾ ಇರೋ ವಿಷಯ ಹೇಳೋದಿಲ್ಲ ನಂತರ, ಯಾಕಂತಂದರೆ ಲಾಯರ್ ಪೇರೆಂಟ್ಸ್ ಅಂದರೆ ಲಾಯರ್ ದಂಪತಿಗಳು ಬಂದು ಕೈ ಕೊಟ್ಬಿಡ್ತಾರೆ ಕಡೆಗಳಿಗೆಯಲ್ಲಿ, ಆಮೇಲೆ ಮಗುವನ್ನು ಬೇರೆ ದಂಪತಿಗೆ ಕೊಟ್ವಿ ಅಂತ ಹೇಳ್ತಾರೆ ಹೊತ್ತು, ಆದರೆ ಆ ದಂಪತಿಗಳು ಶಿಕ್ಷಣವನ್ನು ಅಂದರೆ ಆ ದಂಪತಿಗಳು ನಿಮಗೆ ಗೊತ್ತಲ್ವ ಸ್ನೇಹಿತರೆ, ನಾನು ಕತೆ ಹೇಳಬೇಕಾದ್ರೆ ಹೇಳಿದ್ದೀನಿ ಪೌಲ್ ರೆನಾಲ್ಡ್ ಜಾಬ್ಸ್ ಅವರ ಜೀವನದಲ್ಲಿ ಏನಾಯಿತು, ಅವರು ಓದೋದಕ್ಕಾಗಲಿಲ್ಲ, ಅರ್ಧಕ್ಕೇ ಅವರ ಒಂದು ಹೈಸ್ಕೂಲ್ ಶಿಕ್ಷಣವನ್ನು ಬಿಟ್ಟವರು. ನಂತರ ಈ ಕ್ಲಾರಾ ಹ್ಯಾಗೋಫಿಯನ್ ಕೂಡ ತುಂಬಾ ಬಡ ಕುಟುಂಬದವರು. ಸೊ ಇವ್ರಿಗೆ ಅಂದರೆ ಈ ಪರ್ಟಿಕ್ಯುಲರ್ ಡಾಕ್ಟ್ರು ಜೋಹಾನ್ ಶೀಬಲ್ ಅವ್ರಿಗೆ ಗೊತ್ತಿಲ್ಲದೇನೆ ಈ ದಂಪತಿಗಳಿಗೆ ಆ ಮಗುವನ್ನು ದತ್ತು ಕೊಟ್ಬಿಡ್ತಾರೆ. ಯಾಕೆ ಆ ರೀತಿ ಮಾಡ್ತಾರೆ ಅಂದರೆ ಈ ದಂಪತಿಗಳು ಅಂದರೆ ಈ ಕ್ಲಾರಾ ಹ್ಯಾಗೋಫಿಯನು ಮತ್ತು ಪೌಲ್ ರೆನಾಲ್ಡ್ ಜಾಬ್ಸ್ ಅವರು ಇಬ್ಬರು ಕೂಡ ತುಂಬ ಆಸೆಯಿಂದ, ಇಲ್ಲ ನಾವು ಚೆನ್ನಾಗಿ ನೋಡ್ಕೋತೀವಿ, ನಮಗೆ ಮಕ್ಕಳಿಲ್ಲದ ಕಾರಣ ತುಂಬಾ ನಮಗೆ ತುಂಬಾ ನೆಮ್ಮದಿ ಇಲ್ಲದ ಜೀವನ ಆಗಿದೆ, ದಯವಿಟ್ಟು ಆ ಮಗುನೇ ನಮಗೆ ಬೇಕು, ನಾವು ಚೆನ್ನಾಗಿ ನೋಡ್ಕೋತೀವಿ ಅನ್ನೋ ಒಂದು ಭರವಸೆ ಕೊಟ್ಟಮೇಲೆ ಅವರು ಆ ರೀತಿಯೆಲ್ಲ ರಿಕ್ವೆಸ್ಟ್ ಮಾಡಿದ್ ನೋಡಿ ಓಕೆ ಇವ್ರು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಒಂದು ನಂಬಿಕೆ ಬಂದ ಮೇಲೆ ಆ ಪರ್ಟಿಕ್ಯುಲರ್ ಡಾಕ್ಟರ್ ಒಪ್ಕೊಂಡು ಓಕೆ ಇವ್ರಿಗೆ ಕೊಡೋಣ, ಡಿಗ್ರಿ ಇಲ್ಲದೆ ಇದ್ರೆ ಏನಾಯ್ತಂತೆ, ಚೆನ್ನಾಗಿ ನೋಡ್ಕೋತಾರಲ್ವಾ, ಫೈನಾನ್ಷಿಯಲಿ ಅಷ್ಟೊಂದೇನು ತೊಂದರೆ ಇಲ್ಲ, ನೋಡ್ಕೋತಾರೆ ಅನ್ನೋ ಒಂದು ಭರವಸೆ ನನಗಿದೆ ಅಂತ ಅಂದ್ಕೊಂಡು ಅವರು ಆ ಮಗುವನ್ನು ದತ್ತು ಕೊಟ್ಬಿಟ್ಟಿರ್ತಾರೆ. ಆದರೆ ಈ ವಿಷಯ ಬಂದು ಆ ಪರ್ಟಿಕ್ಯುಲರ್ ಡಾಕ್ಟರ್ ಜೋಹಾನ್ ಶಿಬಲ್ ಅವ್ರಿಗೆ ಹೇಳಿರೋದಿಲ್ಲ. ಸೊ ಕೆಲವು ದಿನಗಳ ನಂತರ ಈ ಒಂದು ವಿಷಯ ಹೊರಗೆ ಬಂದಾಗ ಜೋಹಾನ್ ಶಿಬಲ್ ಅವ್ರಿಗೆ ಗೊತ್ತಾಗುತ್ತೆ, ಆಗ ತುಂಬಾ ಕೋಪ ಬರುತ್ತೆ ನಮ್ಮ ಜೋಹಾನ್ ಶಿಬಲ್ ಅವ್ರಿಗೆ, ಏನು ನನ್ನ ಮಗುನ ಯಾರೋ ಪದವೀಧರರಲ್ಲದ ದಂಪತಿಗಳಿಗೆ ದತ್ತು ಕೊಟ್ಟಿದ್ದಾರ, ಇದು ಸಾಧ್ಯವೇ ಇಲ್ಲ, ಈ ರೀತಿ ಆಗಬಾರ್ದಾಗಿತ್ತು, ಯಾಕೆ ಈ ರೀತಿ ಮೋಸ ಮಾಡಿದ್ರಿ ಅನ್ನೋ ಒಂದು ಕೋಪದಲ್ಲಿ ಆ ಒಂದು ದತ್ತು ಪತ್ರಕ್ಕೆ ಸೈನ್ ಹಾಕೋದನ್ನು ಇವರು ಹಿಂಜರಿತಾರೆ, ತುಂಬಾ ಕೋಪದಿಂದ ಹಠ ಮಾಡ್ತಾರೆ, ನಾನು ಸೈನ್ ಹಾಕೋದಿಲ್ಲ ಅಂತ. ಆದರೆ ಆ ಒಂದು ಸಮಯದಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ಪೌಲ್ ರೆನಾಲ್ಡ್ ಜಾಬ್ಸ್ ಅವರೇ ಖುದ್ದಾಗಿ ಖುದ್ದಾಗಿ ನಮ್ಮ ಇವರು ಶೀಬಲ್ ಅಂದರೆ ನಮ್ಮ ಜೋಹಾನ್ ಶೀಬಲ್ ಅವ್ರ ಹತ್ರ ಬಂದು ನಾವು ಪದವೀಧರರಲ್ಲದೇ ಇರ್ಬೋದು, ನಾವು ಡಿಗ್ರಿ ತಗೊಳ್ಳದೇ ಇರ್ಬೋದು, ಆದರೆ ನಿಮ್ಮ ಮಗುವನ್ನು ಕಾಲೇಜು ಶಿಕ್ಷಣವನ್ನು ಅಂದರೆ ನಿಮ್ಮ ಮಗುಗೆ ಕಾಲೇಜು ಶಿಕ್ಷಣವನ್ನು ಕೊಡಿಸೋದು ನಮ್ಮ ಜವಾಬ್ದಾರಿ, ಖಂಡಿತ ಅದರಲ್ಲಿ ಯಾವುದೇ ಸಂಶಯ ನಿಮಗೆ ಬೇಡ ಅನ್ನೋ ಒಂದು ಗ್ಯಾರಂಟಿ ಕೊಟ್ಟ ಮೇಲೇ ಜೋಹಾನ್ ಶಿಬಲ್ ಅವರು ದತ್ತು ಪತ್ರಕ್ಕೆ ಸೈನ್ ಹಾಕ್ತಾರೆ. ನಂತರ ಆ ಒಂದು ಆ ಮಗು ಅಂದರೆ ನಮ್ಮ ಸ್ಟೀವ್ ಜಾಬ್ಸ್ ಅವ್ರನ್ನ ಪೌಲ್ ರೆನಾಲ್ಡ್ ಜಾಬ್ಸ್ ಅವರು ಮತ್ತು ಕ್ಲಾರಾ ಹ್ಯಾಗೋಫಿಯನ್ ಅವರು ಚೆನ್ನಾಗಿ ಪ್ರೀತಿಯಿಂದ ಬೆಳೆಸ್ತಾರೆ. ಅವರೇ ಮುಂದೆ ಆಪಲ್ ಕಂಪನಿಯ ಫೌಂಡರ್ ಆದಂಥ ನಮ್ಮ ಸ್ಟೀವ್ ಜಾಬ್ಸ್ ಅವರು. ಅಂದರೆ ಇದು ನಡೆದ ಕೆಲವು ದಿನಗಳ ನಂತರ ಇನ್ನೂ ಕತೆ ಇದೆ, ಸ್ವಲ್ಪ ಕತೆ ಇದೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಇನ್ನೂ ಒಂದು ಟ್ವಿಸ್ಟ್ ಬರುತ್ತಿಲ್ಲ. ಏನಪ್ಪ ಅಂತಂದರೆ ನಮ್ಮ ಹ್ಯಾಗೋಫಿಯನ್ ಅಂದರೆ ಹ್ಯಾಗೋಫಿಯನ್ ಅಲ್ಲ ಇವರು ನಮ್ಮ ಶೀಬಲ್ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಜೋಹಾನ್ ಶೀಬಲ್ ಅವ್ರಿಗೆ ಒಂದು ಆಸೆ ಇರುತ್ತೆ ದತ್ತು ಪತ್ರಕ್ಕೆ ಸೈನ್ ಆಗ್ತಾ ಇರೋದಕ್ಕೆ. ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ನಾನು ಸೈನ್ ಆಗದೆ ನಮ್ಮ ಅಬ್ದುಲ್ ಪತಾ ಜಂದಾಲಿಯನ್ನು ಹೇಗಾದರೂ ಮಾಡಿ ರಿಕ್ವೆಸ್ಟ್ ಮಾಡಿ ಅವನನ್ನು ಮದುವೆ ಆಗೋ ರೀತಿ ಅಂದರೆ ಅವನ ಜೊತೆ ಮದುವೆ ಆಗಿ ನಂತರ ಸ್ವಲ್ಪ ದಿನ ಆದಮೇಲೆ ಇವ್ರ ಹತ್ರ ಮಗುವನ್ನು ವಾಪಸ್ ತಂದುಕೊಂಡು ನಾನು ಚೆನ್ನಾಗಿ ಒಳ್ಳೆ ಜೀವನ ಮಾಡ್ಬೋದು ಅನ್ನೋ ಒಂದು ಆಸೆ ಇರುತ್ತೆ. ಯಾಕೆ ಆ ರೀತಿ ಆಸೆ ಇರುತ್ತಪ್ಪ ಅಂತಂದರೆ ನೀವು ಕೇಳ್ಬೋದು ಯಾಕೆ ಅವರು ಮದುವೆ ಈಗಲೇ ಆಗ್ಬೋದಲ್ಲ, ಯಾಕೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಮದುವೆ ಆಗ್ಬೋದು ಅಂತ ನೀವು ಕೇಳ್ಬೋದು. ಅದೇನಿಲ್ಲ ಸ್ನೇಹಿತರೆ, ಅವರ ತಂದೆ ಬಂದು ಅದೇ ಸಂದರ್ಭದಲ್ಲಿ ಹಾಸಿಗೆ ಹಿಡಿದಿರ್ತಾರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಸಾಯೋ ಸ್ಥಿತಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ನನ್ನ ತಂದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸತ್ತೋಗ್ತಾರೆ, ನಂತರ ನನಗೆ ಮದುವೆಗೆ ಯಾವುದೇ ಅಡ್ಡಿ ಇರೋದಿಲ್ಲ ಅಂತ ಅಂದ್ಕೊಂಡು ಅವರು ಆ ರೀತಿ ಯೋಚನೆ ಮಾಡಿರ್ತಾರೆ. ಓಕೆ ನಮ್ಮ ತಂದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸತ್ತೋಗ್ತಾರೆ, ಅಂದರೆ ಆರ್ಥರ್ ಶೀಬಲ್ಲು ಇನ್ನೊಂದು ಸ್ವಲ್ಪ ದಿನದಲ್ಲಿ ಸತ್ತೋಗ್ತಾರೆ, ನಾನು ಹೋಗಿ ನಮ್ಮ ಅಬ್ದುಲ್ ಪತಾ ಜಂದಾಲಿನ ಹೇಗಾದರೂ ಮಾಡಿ ರಿಕ್ವೆಸ್ಟ್ ಮಾಡಿ ಅವನ್ನ ಹೇಗಾದರೂ ಮಾಡಿ ಅವನ್ನ ಕರೆದು ಹತ್ತು ಕರೆದಾದರೂ ಅವನ್ನ ಮದುವೆ ಮಾಡಿಕೊಂಡು ಈ ಮಗುವನ್ನು ಮತ್ತೆ ನನ್ನ ಹತ್ರನೇ ಕರೆಸ್ಕೊಂಡು ನಾವು ಜೀವನ ಮಾಡ್ಬೋದಲ್ಲ ಅನ್ನೋ ಒಂದು ಯೋಚನೆ ಕೂಡ ಇರುತ್ತೆ. ಸೊ ಹಾಗಾಗಿ ಆ ಒಂದು ಯೋಚನೆಯನ್ನು ತಲೆಯಲ್ಲಿ ಇಟ್ಕೊಂಡು ಸೈನ್ ಹಾಕೋದಕ್ಕೆ ಇವರು ಹಿಂಜರಿದಿರ್ತಾರೆ. ಸೊ
ಇದಾದ ಕೆಲವೇ ದಿನಗಳು ಅಂದರೆ ಈ ದತ್ತುಪತ್ರಕ್ಕೆ ಸೈನ್ ಹಾಕ್ಬಿಡ್ತಾರೆ ನಂತರ, ಓಕೆ ಆಗಿದ್ದಾಗ ಹೋಗಲಿ ಅಂದ್ಬಿಟ್ಟು ದತ್ತುಪತ್ರಕ್ಕೆ ಸೈನ್ ಹಾಕ್ತಾರೆ. ನಂತರ ಅವರ ತಂದೆ 1955 ಜೋಹಾನ್ ಶೀಬಲ್ ಅವರ ತಂದೆ ಆರ್ಥರ್ ಶೀಬಲ್ಲು ಮರಣ ಹೊಂದುತ್ತಾರೆ. ನಂತರ ಓಕೆ ನಮ್ಮ ಅಪ್ಪ ನಮ್ಮ ತಂದೆ ಸತ್ತೋದ್ರು, ಈಗ ನನಗೆ ಯಾವುದೇ ಒಂದು ಭಯ ಇಲ್ಲ, ಮದುವೆ ಆಗ್ಬೋದು ಅಂತ ಹೇಳಿ ಅಬ್ದುಲ್ ಜಂದಾಲಿಯನ್ನು ಹೋಗಿ ಅಂದರೆ ಸಿರಿಯಾಗಿ ಹೋಗಿ ಅಬ್ದುಲ್ ಜಂದಾಲಿಯನ್ನು ಹೋಗಿ ಅಂದರೆ ಜರ್ಮನಿಯಲ್ಲಿ ಅವ್ರು ಇರ್ತಾರೆ, ಆಗ್ತಾನೆ ಎಲ್ಲ ಮುಗಿಸಿರ್ತಾರೆ ಅಂದರೆ ಪೊಲಿಟಿಕಲ್ ಸೈನ್ಸು ಅದು ಇದು ಎಲ್ಲ ಮುಗಿಸಿರ್ತಾರೆ. ಜರ್ಮನಿಗೆ ಹೋಗಿ ಅಬ್ದುಲ್ ಜಂದಾಲಿಯನ್ನು ಹೇಗಾದರೂ ಮಾಡಿ ರಿಕ್ವೆಸ್ಟ್ ಮಾಡಿ ಮದುವೆ ಆಗೋದಕ್ಕಂತ ಹೋಗ್ತಾರೆ. ಮದುವೆನೂ ಆಗ್ತಾರೆ. ಮದುವೆ ಆಗಿದ ನಂತರ ಅವರು ಅಂದರೆ ಅವನು ಕೂಡ ಒಪ್ಕೋತಾನೆ, ಮದುವೆ ಆಗ್ತಾರೆ. ನಂತರ ಮದುವೆ ಆಗಿ ಇನ್ನೊಂದು ಮಗು ಆಗುತ್ತೆ ಅವ್ರಿಗೆ. ಸೊ ಆ ಮಗುವಿನ ಹೆಸರು ಮೋನಾ ಸಿಂಪ್ಸನ್ ಅಂತ. ಅವರು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಈಗಿನ ಅಮೇರಿಕಾದ ಹೆಸರಾಂತ ಕಾದಂಬರಿಗಾರ್ತಿ. ಅವರು ಕಾದಂಬರಿಗಾರ್ತಿ, ಒಬ್ಬ ಒಳ್ಳೆ ರೈಟ್ರು, ಒಬ್ಬರು ಒಳ್ಳೆ ರೈಟ್ರ್ ಅಂತ ಹೇಳ್ಬೋದು ಅವ್ರನ್ನ, ತುಂಬ ಒಳ್ಳೆ ರೈಟ್ರ್ ಅವರು ಮೋನಾ ಸಿಂಪ್ಸನ್ ಅಂತ. ಸೊ ಅವರು ಈ ರೀತಿ ಅವರು ಮತ್ತೆ ಹೋಗಿ ಮದುವೆ ಅಂದರೆ ಜೋಹಾನ್ ಶೀಬಲ್ ಅವರು ಮತ್ತೆ ಹೋಗಿ ಹತ್ತು ಕರೆದು ಗೋಳಿಕೊಂಡು ರಿಕ್ವೆಸ್ಟ್ ಮಾಡಿ ಮದುವೆ ಆಗಿ ನಂತರ ಇನ್ನೊಂದು ಮಗು ಆಗುತ್ತೆ ಅವ್ರಿಗೆ, ಅವರ ಹೆಸರು ಮೋನಾ ಸಿಂಪ್ಸನ್ ಅಂತ. ಅಂದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಸ್ಟೀವ್ ಜಾಬ್ಸ್ ಅವ್ರಿಗೆ ಒಬ್ಬ ತಂಗಿ ಇದ್ದಾರೆ ಅಂತ. ನಂತರ ಈ ಅಂದರೆ ಯಾವತ್ತಿದ್ರೂ ಬಲವಂತದ ಮದುವೆ ಯಾವತ್ತಿದ್ರೂ ನಿಲ್ಲೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಜೋಹಾನ್ ಶೀಬಲ್ ಅವರು ಏನೇ ರಿಕ್ವೆಸ್ಟ್ ಮಾಡಿ ಮದುವೆ ಮಾಡಿಕೊಂಡ್ರು 5 ವರ್ಷದಲ್ಲಿ ಮತ್ತೆ ಜೋಹಾನ್ ಶೀಬಲ್ ಅವ್ರಿಗೂ ಮತ್ತೆ ಅಬ್ದುಲ್ ಜಂದಾರಿಗೂ ಮತ್ತೆ ಡೈವರ್ಸ್ ಆಗುತ್ತೆ. ಮತ್ತೆ ನಮ್ಮ ಅಂದರೆ ಅದು ದಾಂಪತ್ಯ ಭಾಳ ದಿನ ಇರಲ್ಲ ಅನ್ನೋ ಒಂದು ನಾವು ಅರ್ಥ ಮಾಡ್ಕೋಬೋದು. ಅಂದರೆ 5 ವರ್ಷಕ್ಕೇ ಡೈವರ್ಸ್ ಆಗುತ್ತೆ. ನಂತರ ನಮ್ಮ ಆಪಲ್ ಕಂಪನಿಯ ಫೌಂಡರ್ ಆದಂಥ ನಮ್ಮ ಸ್ಟೀವ್ ಜಾಬ್ಸ್ ಅವರ ಜೀವನದಲ್ಲಿ ಒಂದು ರೀತಿಯಾದಂಥ ಒಂದು ಹೊಸ ಜೀವನ ಅಂತಲೇ ಹೇಳ್ಬೋದು. ಯಾಕಂತಂದರೆ ತನ್ನ ತಂದೆ ತಾಯಿ ತುಂಬಾ ಅಂದರೆ ತನ್ನ ಸಾಕು ತಂದೆ ತಾಯಿ ತುಂಬಾ ಪ್ರೀತಿಯಿಂದ ಸಾಕ್ತಾರೆ. ಅಂದರೆ ಹೆತ್ತ ತಂದೆ ತಾಯಿಗಿಂತ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ, ಯಾವುದೇ ಕೊರತೆ ಇಲ್ಲದೆ ಕೇಳಿದ್ನೆಲ್ಲ ಕೊಡಿಸ್ತಾರೆ. ಏನು ಕೇಳ್ತಾರೋ ಅದು ಕ್ಷಣ ಮಾತ್ರದಲ್ಲಿ ಅವ್ರ ಮುಂದೆ ಇರ್ತಾ ಇತ್ತು, ಅಷ್ಟು ಚೆನ್ನಾಗಿ ಸಾಕ್ತಾರೆ ಸ್ನೇಹಿತರೆ. ಸೊ ಇದು ನಮ್ಮ ಆಪಲ್ ಕಂಪನಿಯ ಫೌಂಡರ್ ಆದಂಥ ಸ್ಟೀವ್ ಜಾಬ್ಸ್ ಅವರ ಜನನದ ಹಿಂದೆ ಇರತಕ್ಕಂಥ ಒಂದು ರೋಚಕ ಕತೆ. ನಾನು ನಿಮಗೆ ಹೇಳಿದ್ದೀನಿ, ನನಗೆ ಆದಷ್ಟು ಪ್ರಯತ್ನ ಮಾಡಿ ನಾನು ನಿಮಗೆ ಹೇಳಿದ್ದೀನಿ. ಈ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲ ಯುವಕರಿಗೂ ಈ ಅಂದರೆ ಈ ಒಂದು ಸ್ಟೀವ್ ಜಾಬ್ಸ್ ಅವರ ಕತೆ ಹೋಗಿ ಸೇರಬೇಕು. ಮುಂದೆ ಸ್ಟೀವ್ ಜಾಬ್ಸ್ ಅವರ ಕತೆ ಅಂದರೆ ಈ ಪುಸ್ತಕ ಓದಿ ಮುಗಿಸಿದ್ದೀನಿ. ಈ ಸ್ಟೀವ್ ಜಾಬ್ಸ್ ಅವರ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಈ ಒಂದು ಚಾನಲ್ನಲ್ಲಿ ಎಪಿಸೋಡ್ಗಳ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಖಂಡಿತ ನೀವೆಲ್ಲ ಕೇಳಿ, ಯಾಕಂದರೆ ಮುಖ್ಯವಾಗಿ ಯುವಕರು ಕೇಳಬೇಕು. ತುಂಬಾ ಅದ್ಭುತವಾದಂಥ ಮೋಟಿವೇಶನಲ್ ಸ್ಟೋರಿ. ನೀವು ಅನ್ಕೋಬೋದು ಸ್ಟೀವ್ ಜಾಬ್ಸ್ ಅವರು ಅದ್ಭುತವಾದಂಥ ಆಪಲ್ ಕಂಪನಿಗೆ ಫೌಂಡರ್ ಆಗಿದ್ದಾರೆ ಅಂತ. ಅವ್ರ ಜೀವನದಲ್ಲಿ ನೋಡಿ ಹೇಗೆಲ್ಲ ರೋಚಕವಾದಂಥ ಘಟನೆಗಳನ್ನು ಅವರು ಅಂದರೆ ಹೇಗೆಲ್ಲ ರೋಚಕವಾದಂಥ ಕಥೆಗಳಿದೆ ಅವರ ಜೀವನದಲ್ಲೂ ಕೂಡ. ಮತ್ತು ಇನ್ನೂ ಹಲವಾರು ಕಷ್ಟಗಳನ್ನು ಎದುರಿಸಿ ಅವರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ, ಅಂದರೆ ಆ ಮಟ್ಟಕ್ಕೆ ಬೆಳೆದ್ರು, ಟೆಕ್ನಾಲಜಿಲೇ ಗುರು ಅಂತ ಅನ್ಸ್ಕೊಂಡಿದ್ದಾರೆ. ಸೊ ಇನ್ನು ಮುಂದೆ ಅವರು ಜನನದ ಹಿಂದಿನ ರೋಚಕ ಕಥೆಯನ್ನು ನಾನು ಹೇಳಿದ್ದೀನಿ. ನಂತರ ಅವರು ಜನನದ ನಂತರ ಏನಾಯಿತು, ಅವ್ರ ಬಾಲ್ಯ ಹೇಗಿತ್ತು, ನಂತರ ಅವರು ಕಾಲೇಜ್ ದಿನಗಳಲ್ಲಿ ಹೇಗಿದ್ರು, ಏನೇನೆಲ್ಲ ಆಯಿತು, ಎಲ್ಲವನ್ನು ಕೂಡ ನಾನು ಈ ಒಂದು ಚಾನಲ್ನಲ್ಲಿ ಎಪಿಸೋಡ್ಗಳ ಮುಖಾಂತರ ಹೇಳ್ತೀನಿ. ಮತ್ತು ತಮಿಳಿನಲ್ಲೂ ಕೂಡ ಈ ಒಂದು ಚಾನಲ್ಲು ತಮಿಳು ಮತ್ತು ಕನ್ನಡ ಎರಡು ಭಾಷೆಗಳಲ್ಲೂ ಇರೋದ್ರಿಂದ ತಮಿಳಿನಲ್ಲೂ ಕೂಡ ನಾನು ಇಂಟ್ರೋ ವಿಡಿಯೋ ಅಂತ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಕೂಡ ನಾನು ಹೇಳಿದ್ದೀನಿ, ತಮಿಳು ಭಾಷೆ ಗೊತ್ತಿರ್ತಕ್ಕಂಥ ಪ್ರೇಕ್ಷಕರಿಗೆ ಹೇಳಿದ್ದೀನಿ ಈ ರೀತಿ ಆಪಲ್ ಕಂಪನಿಯ ಸ್ಟೀವ್ ಜಾಬ್ಸ್ ಆದಂಥ ಅವರ ಒಂದು ಲೈಫ್ ಸ್ಟೋರಿಯನ್ನು ನಾನು ತಮಿಳಿನಲ್ಲೂ ಕೂಡ ಎಪಿಸೋಡ್ಗಳ ಮುಖಾಂತರ ಬಿಡ್ತೀನಿ ಅಂತ ಹೇಳಿದ್ದೀನಿ. ತಮಿಳಿನಲ್ಲೂ ಬಿಡ್ತೀನಿ, ಕನ್ನಡದಲ್ಲೂ ಬಿಡ್ತೀನಿ. ಸೊ ಕನ್ನಡ ಗೊತ್ತಿರೋರು ಕನ್ನಡದಲ್ಲಿ ನೋಡಿ, ತಮಿಳು ಗೊತ್ತಿರೋರು ತಮಿಳಲ್ಲಿ ನೋಡಿ. ಒಟ್ಟಿನಲ್ಲಿ ಒಳ್ಳೊಳ್ಳೆ ವಿಷಯಗಳು ಮಾತಾಡೋಣ, ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ, ಒಳ್ಳೊಳ್ಳೆ ವಿಷಯಗಳನ್ನು ಸ್ಪ್ರೆಡ್ ಮಾಡೋಣ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದು ಎಪಿಸೋಡ್ ಸ್ಟೀವ್ ಜಾಬ್ಸ್ ಅವರ ಕಂಟಿನ್ಯೂಟಿಯ ಎಪಿಸೋಡ್ನ ಕಾಯ್ತಾ ಇರಿ, ನಿರೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.